हाय हेलो वेलकम टू ताजा फुड कोर्ट। इवत्तु नम्म ताजा फुड कोर्ट नल्ली नानु एल्लारू इष्टपडुवंता अदरल्लू कर्नाटकदल्ली फेमस ಆಗಿರತಕ್ಕಂತ ಬಿಸಿಬೇಳೆ ಬಾತ್ ನ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ। ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ। ಮೊದಲಿಗೆ ಒಂದು ಬೌಲ್ ತಗೊಳ್ಳಿ, ಅದಕ್ಕೆ ನಾವು ಒಂದು ಅರ್ಧ ಲೋಟದಷ್ಟು ತೊಗರಿ ಬೇಳೆನ ನಾನು ನೆನೆಸ್ತಾ ಇದ್ದೀನಿ। ಅದೇ ಲೋಟದಲ್ಲಿ ನಾನು ಒಂದು ಲೋಟ ಅಕ್ಕಿ ಹಾಕ್ತೇನೆ, ಅದಕ್ಕೆನೇ ಒಂದು ಅರ್ಧ ಲೋಟ ಆಗುವಷ್ಟು ತೊಗರಿ ಬೇಳೆನ ನೆನೆಸ್ಕೊಂತಾ ಇದ್ದೀನಿ। ಒಂದು ಅರ್ಧ ಗಂಟೆ ಮುಂಚೆನೇ ನೀವು ಇದನ್ನ ನೆನೆಸಿಟ್ಬಿಡಿ। ಇವಾಗ ಒಂದು ಕುಕ್ಕರ್ ತಗೊಳ್ಳಿ, ಕುಕ್ಕರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ, ಹಾಗೇನೇ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಳಿ। ತುಪ್ಪ ಅನ್ನೋದು ಮೇನ್ ಇಂಪಾರ್ಟೆಂಟ್, ಬಿಸಿಬೇಳೆ ಬಾತಿಗೆ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ। ಇವಾಗ ಕಾದಾಯಿತು, ಅದಕ್ಕೇನೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ಳಿ। ಸಾಸಿವೆ ಸ್ವಲ್ಪ ಚಿಟಪಟ ಅಂದ ಆದಮೇಲೆ ಒಂದು ಸ್ವಲ್ಪ ಕರಿವೆ ಸೊಪ್ಪನ್ನ ಹಾಕೊಳ್ಳಿ। ನಾನು ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂತಾ ಇದ್ದೀನಿ, ಮೀಡಿಯಂ ಸೈಜ್ ಈರುಳ್ಳಿ ಆದರೆ 2 ಹಾಕ್ಕೊಳ್ಳಿ। ನೀವು ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು। ನೋಡಿದ್ರಲ್ಲ, ಆ ಥರ ಕಲರ್ ಬರಬೇಕು। ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ 1 ಕಪ್ ಆಗೋಷ್ಟು ಬೀನ್ಸ್ನ ಹಾಕ್ಕೊಂತಾ ಇದ್ದೀನಿ, ಹಾಗೇನೆ 1 ಕ್ಯಾರೆಟ್ ಹಾಕ್ಕೊಂತಾ ಇದ್ದೀನಿ, ಹಾಗೂ 1 ನೌಕಲ್ ಹಾಕ್ಕೊಂತಾ ಇದ್ದೀನಿ। ನೌಕಲ್ ಹಾಕೋದ್ರಿಂದ ಬಿಸಿಬೇಳೆ ಬಾತ್ ಅನ್ನೋದು ತುಂಬ ಟೇಸ್ಟ್ ಆಗಿರುತ್ತೆ। ಅದಕ್ಕೆ 1 ಆಲೂಗಡ್ಡೆನೂ ಸಹ ಸೇರಿಸ್ಕೊಳ್ಳಿ। ಅದಕ್ಕೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಳಿ ಸ್ವಲ್ಪ ಹೊತ್ತು। ಇವಾಗ ಒಂದು ದೊಡ್ಡ ಗಾತ್ರದ ಟೊಮೆಟೊನ ಹಾಕ್ಕೊಂತಾ ಇದ್ದೀನಿ ನಾನು ಇದರಲ್ಲಿ, ಅದಕ್ಕೇನೆ ತರಕಾರಿ ಬೇಯೋಷ್ಟು 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಎಣ್ಣೆಯಲ್ಲೇ ಫ್ರೈ ಆಗಲಿ। ಇದಕ್ಕೇನೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳಿ। ಅರ್ಧ ಅವರ್ ನಾವು ಸೋಕ್ ಮಾಡಿದ್ವಲ್ಲ, ಆ ತೊಗರಿ ಬೇಳೆನೂ ಸಹ ಇದಕ್ಕೆ ಸೇರಿಸ್ಕೊಂಡು ಎಣ್ಣೆಯಲ್ಲೇ ಆ ತೊಗರಿ ಬೇಳೆನೂ ಸ್ವಲ್ಪ ಹೊತ್ತು ಬೇಯಬೇಕು। ಅದೇ ರೀತಿ ಎಲ್ಲ ಬೆರೆಸ್ಕೊಂಡು ಒಂದ್ಸರಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಾಗೆ ಇಟ್ಬಿಡಿ। ಈ ಥರ ಎಣ್ಣೆಯಲ್ಲೇ ಬೇಯಿಸೋದ್ರಿಂದ ತೊಗರಿ ಬೇಳೆ ಅನ್ನೋದು ಬೇಗ ಕುಕ್ ಆಗುತ್ತೆ, ಹಾಗೆಯೇ ತುಂಬ ಟೇಸ್ಟಿಯಾಗೂ ಇರುತ್ತೆ। ಇದಕ್ಕೇನೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ। ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನು ಹಾಕ್ಕೊತಾ ಇದ್ದೀನಿ। ಇವಾಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಮಸಾಲೆ ಅನ್ನೋದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು। ಇವಾಗ ನೋಡಿ, ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ। ಇವಾಗ ಇದಕ್ಕೇನೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ, ಹಾಗೂ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ, ಇದು ನಿಮ್ಮ ಆಪ್ಷನಲ್ಲು। ಸೇರಿಸಿದಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇವಾಗ ಒಂದು 1/4 ಕಪ್ ಆಗುವಷ್ಟು ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ। ಇವಾಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ। ಇದಕ್ಕೇನೆ ನಾವು ಆವಾಗಲೇ ತೋರಿಸಿದ್ನಲ್ಲ, ಆ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿನ ಹಾಕ್ತಾ ಇದ್ದೀನಿ, ಅದೇ ಗ್ಲಾಸ್ಗೆ ಇವಾಗ ನಾವು ಒಂದು 5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಬೇಕಾಗುತ್ತೆ। ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏಕೆಂದರೆ ತೊಗರಿಬೇಳೆ ಹಾಕಿದ್ದೀವಲ್ಲ ಒಂದು ಅರ್ಧ ಲೋಟ ಆಗೋಷ್ಟು, ಅದಕ್ಕೆಲ್ಲ ಸೇರಿ ಒಂದು 5 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ। ನಿಮ್ಗೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು ಅಂದವರು ಒಂದು 6 ಲೋಟ ಬೇಕಾದರೂ ನೀವು ಹಾಕ್ಕೋಬೋದು। ನೀರು ಸೇರಿಸಿದ್ದಾದಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಟೇಸ್ಟನ್ನು ನೋಡ್ಕೊಳ್ಳಿ, ಉಪ್ಪು ಸಾಲಿಲ್ಲ ಅಂದರೆ ನೀವೊಂದು ಸ್ವಲ್ಪ ಹಾಕ್ಕೋಬೋದು ಇದಕ್ಕೆ। ಇದನ್ನು ನೀವು ಮಾರ್ನಿಂಗ್ ಟಿಫನ್ಗೆ, ಇಲ್ಲಾಂದರೆ ಸ್ವಲ್ಪ ಬೇಗ ಸಿಕ್ಕಾಗ ಆಗೋಗಬೇಕು ಅಡುಗೆ ಅನ್ನೋರು ಸಹ ಇದನ್ನು ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಪ್ಲಸ್ ಬೇಗನೂ ಆಗೋಗ್ಬಿಡುತ್ತೆ। ನನಗೆ ಸ್ವಲ್ಪ ಉಪ್ಪು ಸಾಲಿರಲಿಲ್ಲ, ಅದಕ್ಕೆ ಹಾಕ್ಕೊಂಡೆ। ಹಾಗೆಯೇ ಒಂದು ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ಳಿ, ಒಂದು 2 ಬಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನಾನು, ಅದು ಫ್ಲೇವರ್ಗೆ ಮಾತ್ರನೇ। ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ಇವಾಗ ಇದಕ್ಕೆನೇ ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಪೌಡರ್ ನ ಹಾಕ್ಕೊಂತಾ ಇದೀನಿ. ಇದನ್ನೆಲ್ಲ ಹಾಕೊಂಡಾದ ಮೇಲೆ ಒಂದ್ಸರಿ ಚೆನ್ನಾಗಿ ಕಲಸಿಕೊಳ್ಳಿ. ಕಲಸಿದಾದ ಮೇಲೆ ಒಂದು 4 ರಿಂದ 5 ವಿಸಲ್ ಹಾಕ್ಸಿ. ಇವಾಗ ನಾನು ಒಂದು 5 ವಿಸಲ್ ಹಾಕ್ಸಿದ್ದೇನೆ ನೋಡಿ. ಇವಾಗ ಲಿಡ್ ನ ಓಪನ್ ಮಾಡ್ತಾ ಇದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆ ಬಾತ್ ಅನ್ನೋದು. ಈ ಥರನೇ ಸ್ವಲ್ಪ ನೀರಕ್ಕೆ ಇರಬೇಕು, ಆವಾಗಲೇ ತುಂಬ ಟೇಸ್ಟಿಯಾಗಿರುತ್ತೆ. ಗಟ್ಟಿಯಾಗಿದ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ ಇದು. ಇದನ್ನು ಒಂದ್ಸರಿ ಚೆನ್ನಾಗಿ ಬೆರೆಸ್ಕೊಂಡು ಟೇಸ್ಟ್ ನೋಡಿ. ಇನ್ ಕೇಸ್ ನಿಮ್ಗೆ ಉಪ್ಪು ಸಾಲದು ಅನಿಸಿದ್ರೆ ಸ್ವಲ್ಪ ಹಾಕ್ಕೋಬೋದು. ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿಸ್ಕೊಳ್ಳಿ, ಸರಿ ಹೋಗುತ್ತೆ ಆವಾಗ. ಇವಾಗ ಎಷ್ಟು ಟೇಸ್ಟಿಯಾಗಿರ್ತಕ್ಕಂತಹ ಬಿಸಿಬೇಳೆ ಬಾತ್ ಅನ್ನೋದು ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ಬಿಸಿಬೇಳೆ ಬಾತ್ನ ನಾವು ಖಾರ ಬೂಂದಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಖಾರ ಬೂಂದಿನ ನಾವು ಮನೆಯಲ್ಲೇ ಯಾವ ರೀತಿ ಮಾಡೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೇನೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.